ವೀಕ್ಷೆಗೆ ಬಂದವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯ ಅಂತ ನಮ್ಮ ಆಶ್ರಮ ಧಾರವಾಡದಲ್ಲಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಗಂಟಲು ನೋವು, ಥ್ರೋಟ್ ಇನ್ಫೆಕ್ಷನ್ ಅಂತಾರಲ್ಲ ಅದಕ್ಕೆ, ಕೆಮ್ಮು, ದಮ್ಮು, ಅಸ್ತಮಾ, ಅಸ್ತಮಾ ಅಂತಾರಲ್ಲ ಅದಕ್ಕೆ ಒಂದು ಮನೆ ಮದ್ದು ಮಾಹಿತಿ ನಿಮಗೆ ಕೇಳ್ತೀನಿ ನಾನು. ಏನು ರೀ ಅದಕ್ಕೆ ಪೂರ್ವದೊಳಗೆ ನೀವು ಏನು ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಬೇಕು, ನನಗೆ ಲೈಕ್ ಮಾಡಬೇಕು, ಶೇರ್ ಮಾಡಿ ನನಗೆ ಹುರುಪು ತುಂಬಬೇಕಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನಮ್ಮ ಆಶ್ರಮದ ಉದ್ದೇಶ ಏನಪ್ಪ ಅಂದರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆ, ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನೇನು ಸಾಮಾನು ಬೇಕಪ್ಪ ಇದಕ್ಕೆ ಅಂದ್ರೆ, ಹಸಿ ಶುಂಠಿ ತುಂಡು, ಸಿಪ್ಪೆ ತೆಗೆದಿರ್ತೀವಿ, ಸಿಪ್ಪೆ ತೆಗೆದು ಕಟ್ ಮಾಡಿ ಸ್ಲೈಸ್ ಮಾಡಿರ್ತೀವಿ, ಚಂದನ ಗುಂಡನ್ನು 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 ಬಿಲ್ಲಿ ಹಂಗೆ ಬಿಲ್ಲಿ ಹಂಗೆ ಬಿಲ್ಲಿ ಹಂಗೆ ಆ ಥರದ್ದು ಹಸಿ ಶುಂಠಿ ಸ್ಲೈಸ್ ಮಾಡಿದ್ರಿ, ತುಂಡು ರೌಂಡಾಗಿ 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 ಈ ಕಾಯಿನ್ಸ್ ಇರ್ತಾವಲ್ಲ ಆ ಥರ ಕಾಸಿನ ಥರ ಮಾಡಿರ್ತೀವಿ. ಮತ್ತು ದೇಶಿ ಹಸುವಿನ ಹಾಲು ಬೇಕು ಒಂದು ಗ್ಲಾಸು, ಅಕ್ಕಿ ಹಿಟ್ಟು ಬೇಕು, ಜೇನುತುಪ್ಪ ಅಥವಾ ತಾಟೆ ಬೆಲ್ಲ ಅಥವಾ ಸಾವಯವ ಬೆಲ್ಲ ಬೇಕು. ಆನಂತರ ದೇಶಿ ಹಸುವಿನ ತುಪ್ಪ ಅಥವಾ ಶುದ್ಧವಾದ ತುಪ್ಪ ಇದ್ದರೆ ನೆನೆಸಿ, ಆನಂತರ ಏಲಕ್ಕಿ ಪುಡಿ, ಏಲಕ್ಕಿ ಪುಡಿ ಮಾಡಿಟ್ಕೋಬೇಕು, ಆ ಪುಡಿ ಬೇಕು. ಮಾಡೋ ವಿಧಾನ ಹೆಂಗಪ್ಪ ಅಂದರೆ, ಹಸಿ ಶುಂಠಿ ತುಂಡು ಮಾಡಿದ್ರೆ ಸ್ಲೈಸ್, ಆ ಸ್ಲೈಸನ್ನ ಇದರ ಹಾಲಿನಾಗ ಹಾಕಬೇಕು, ಅವನ್ನ ಹಾಕಿ ಮಂದು ಉರಿಯೋಳು ಕುದಿಸ್ಬೇಕು ಅವನ್ನ, ಅಂದರೆ ಹಾಲು ಎಲ್ಲ ಇಂಗಬೇಕವು ಎಲ್ಲಿ ಆ ಇದ್ರಾಗ ಶುಂಠಿ ಒಳಗೆ ಹಾಲು ಎಲ್ಲ ಹೋಗ್ಬೇಕು, ಹಾಲಿನ ಅಂಶ ಏನು ಒಂದು ಗ್ಲಾಸ್ ದೇಶಿ ಹಸುವಿನ ಹಾಲಿನೊಳಗೆ ಅದರದ್ದು ಹಾಲಿನ ಅಂಶ ಎಲ್ಲ ಇದಕ್ಕೆ ಹೋಗ್ಬೇಕು. ಅದಕ್ಕೆ ಈ ಶುಂಠಿ ಹಸಿ ಶುಂಠಿ ತುಂಡದವಲ್ಲ ಅದಕ್ಕೆ ಹೋಗ್ಬೇಕು ಪೂರ್ತಿ ಆದ ನಂತರ, ಖಾಲಿ ಆದ ನಂತರ ಅವನ್ನ ಏನು ಮಾಡ್ಬೇಕು, ತಣ್ಣಗೆ ಮಾಡಬೇಕು, ಆರಿಸ್ಕೋಬೇಕು ಸ್ವಲ್ಪ ತಣ್ಣಗಾದ ನಂತರ ಅದಕ್ಕೆ ಅಕ್ಕಿ ಹಿಟ್ಟು ಮತ್ತು ಏಲಕ್ಕಿ ಪುಡಿ ಮಿಕ್ಸ್ ಮಾಡಿದ್ದು ಇಡಬೇಕು ಅದನ್ನು, ಅದರೊಳಗೆ ಇವನ್ನ ಎರಡು ಕಡೆ ಹಚ್ಚಬೇಕು ಅದನ್ನು ಹಿಟ್ಟು, ಏನು ಹಿಟ್ಟು ಹಿಟ್ಟು ಅಕ್ಕಿ ಏಲಕ್ಕಿ ಮಿಕ್ಸ್ ಮಾಡಿದ್ದಿರ್ತದಲ್ಲ ಅದಕ್ಕೆ ಹಚ್ಚಿಬಿಡಿ ಎರಡು ಸೈಡಿನ, ಅಥವಾ ಅದರ ಕಾಯಿನ್ಸ್ ಹಾಕಿ ಇದನ್ನು ಮಾಡಿದ್ರು ಕಾಯಿನ್ಸ್ ಥರ ಆಗಿರ್ತೈತೆ ಅದು ರೌಂಡ್ ರೌಂಡ್ ರೌಂಡಾಗಿ ಆಗಿರ್ತವೆ ಶುಂಠಿ, ಅವನ್ನ ಇದನ್ನು ಮಾಡ್ಕೋಬೇಕು. ಮಾಡಿಕೊಂಡು ನಂತರ ಅವನ್ನ ಏನು ಮಾಡಬೇಕಪ್ಪ ಅಂದರೆ ತುಪ್ಪದಾಗ ಹುರಿಬೇಕು, ಅವನ್ನ ದೇಶಿ ಹಸುವಿನ ತುಪ್ಪ ಹಾಕಬೇಕು, ಹಾಕಿ ಹುರಿಬೇಕು ಮತ್ತೊಮ್ಮೆ ಅವನ್ನ, ಏನು ತುಂಡನ್ನು ತುಂಡುಗಳು ಏನು ಶುಂಠಿಗೆ ಹಚ್ಚಿರ್ತೈತಲ್ಲ ಆ ತುಂಡನ್ನ ತುಪ್ಪದಾಗ ಹುರಿಬೇಕು. ಹಿಟ್ಟು ಅಕ್ಕಿ ಹಿಟ್ಟು ಅದನ್ನು ಏಲಕ್ಕಿ ಪುಡಿ ಹಚ್ಚಿರಲ್ಲ ಆ ಹಿಟ್ಟು, ಆ ನಂತರ ಅದನ್ನು ಏನು ಮಾಡಬೇಕು, ಹಸಿ ಶುಂಠಿ ತುಂಡುಗಳನ್ನು ಲೇಪಿಸಿ ನಂತರ ತುಪ್ಪದಲ್ಲಿ ಹುರಿಯಬೇಕು, ತುಪ್ಪ ಹಾಕಬೇಕು ದೇಶಿ ತುಪ್ಪ ಹಾಕಬೇಕು, ಹಾಕಿ ಹುರಿಬೇಕು, ಫ್ರೈ ಮಾಡಬೇಕು, ತುಪ್ಪದಾಗ ಹಾಕಿ ಫ್ರೈ ಮಾಡಿದಂಗೆ ಮಾಡೋದು, ಮಾಡಿ ಅವನ್ನ ತುಂಡು ಇಟ್ಕೋಬೇಕು, ಅವನ್ನ ಒಂದು ತುಂಡು ತೊಗೋಬೇಕು, ಅದನ್ನು ತೊಗೊಂಡು ಅದಕ್ಕೆ ಜೇನುತುಪ್ಪ ಅಥವಾ ಸಾವಯವ ಬೆಲ್ಲ ಅಥವಾ ತಾಟೆ ಬೆಲ್ಲ ಹಾಕಿ ಸೇವಿಸಬೇಕು. ಒಂದು ತುಂಡಿಗೆ ಒಂದು ಅಡಿಕೆಯಷ್ಟು ಬೆಲ್ಲ, ಬೆಲ್ಲ ಆದರೆ ಜೇನುತುಪ್ಪ ಆದರೆ ಒಂದು ಟೀ ಸ್ಪೂನ್ ಹಾಕಿ ಸೇವಿಸಬೇಕು. ಒಂದು ಗಂಟೆಯ ತನಕ ಏನೂ ತಿನ್ನಬಾರ್ದು, ಸೇವನೆ ಮಾಡಬಾರ್ದು, ಬೆಳಿಗ್ಗೆ ಖಾಲಿ ಬಟ್ಟೆ ಮಾಡಬೇಕು ತನಕ ಏನು. ಆನಂತರ ಇದನ್ನು ಬೆಳಿಗ್ಗೆ ಖಾಲಿ ಬಟ್ಟೆ ಮಾಡಬೇಕು ಮತ್ತು ರಾತ್ರಿ ಊಟಕ್ಕಿಂತ ಮುಂಚಿತ ಮಾಡಬೇಕು, ಇದನ್ನು ಮಾಡಿ ಒಂದು ತಿಂಗಳ ತನಕ ಮಾಡಬೇಕು. ಇದನ್ನು ಮಾಡಿದ್ರಪ್ಪ ಅಂದರೆ ಏನ್ರಿ ಫ್ರಿಜ್ನಾಗ ಇಡ್ಬೋದು, ಇದನ್ನು ಇಟ್ಕೋರಿ ಇವನ್ನು ಇರಲಾರ್ದಂಗೆ, ಏನು ಬೂಸ್ಟ್ ಆಗಬಾರ್ದು ಆ ಥರ ತುಪ್ಪದಾಗ ಫ್ರೈ ಮಾಡಿದ್ದೈತೆ ಆದ್ರೂ ಇದಾಗಬಾರ್ದಪ್ಪ ಅಂದರೆ ಕೆಡಬಾರ್ದಂದ್ರೆ ಪ್ರಿಕಾಷನರಿಯಾಗಿ ನೀವು ಇದರಾಗಿ ಇಟ್ಕೋರಿ, ಫ್ರಿಜ್ನಾಗ ಇಟ್ಕೋರಿ. ಇಟ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಗ ಸಾಯಂಕಾಲ ಊಟಕ್ಕಿಂತ ಮುಚ್ಚಿತ ಇದು ಒಂದು ತಿಂದು ಜೇನುತುಪ್ಪದ ಜೊತೆಗೆ ಇದನ್ನು ಹಂಚಿ ಅಥವಾ ತಾಟೆ ಬೆಲ್ಲ ಅಥವಾ ಸಾವಯವ ಬೆಲ್ಲ
ಅಥವಾ ಯೂನಿವೆಲ್ ಅಂತ ಬರ್ತೈತಿ, ಏನು ತುಪ್ಪದಂಗೆ ಇರ್ತೈತೆ ಅದು, ಅದರಾಗ ಹಾಕ್ಕೊಂಡು ತಿನ್ನ ಕಡ್ಡಿ ಇಲ್ಲದನ್ನು. ಇದನ್ನು ಮಾಡಿದ್ರಪ್ಪ ಅಂದರೆ ನಿಮ್ಮ ದಮ್ಮು, ಕೆಮ್ಮು, ಅಸ್ತ್ಮಾ, ಗಂಟಲು ನೋವು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮನೆ ಮದ್ದು ಗದಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇವು ಇರಲಾರ್ದಂಗೆ ಹೊಕ್ಕವು ಏನ್ರಿ, ಒಂದು ತಿಂಗಳು ಮಾಡಿದ್ರಂದ್ರೆ ಏನ್ರಿ, ಒಂದು ತಿಂಗಳ ತನಕ ಮಾಡಬೇಕು ಇದನ್ನು. ನಿಮಗೆ ಮಾಡಿದ್ರಪ್ಪ ಅಂದರೆ ಇದ್ರದ್ದು ಮಹದ ಒಂದು ತಿಂಗಳ ತನಕ ಇಡ್ಬೋದು, ಅದನ್ನು ಅವನ್ನೂ ಇಡ್ಬೋದು. ಒಂದು ತಿಂಗಳವರೆಗೂ ಈ ಔಷಧ ತಯಾರಿಸಿ ಫ್ರಿಜ್ನಾಗ ಇಡ್ಬೋದು ಏನ್ರಿ. ಇದನ್ನು ಮಾಡಿದ್ರಂದ್ರೆ ನಿಮಗೆ ಅಗದಿ ಒಂದು ತಿಂಗಳದ ಔಷಧ ಮಾಡಿಕೊಂಡು ಇಟ್ಕೊಂಡ್ರಪ್ಪ ಅಂದ್ರೆ ಒಂದು ವಾರದ ಮಾಡ್ಕೊರಿ, ವಾರಕ್ಕೊಮ್ಮೆ ಮಾಡ್ಕೊರಿ, ಮಾಡ್ಕೊಂಡು ತಿನ್ನಿರಿ. ಈಗ ಒಂದು ವಾರಕ್ಕನೇ ನಿಮ್ಗೆ ಎಷ್ಟೋ ಕಡಿಮೆ ಆಗ್ಬಿಡ್ತೈತೆ ಮೂರು ನಾಲ್ಕು ಜನಕ್ಕೆ ಏನು ರೀ. ಇದನ್ನು ಮಾಡಿ ಇದ್ರ ಉಪಯೋಗ ತೊಗೋಬೇಕು ಅಂತೇಳಿ ನಿಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ ಮಾಹಿತಿ ಇಟ್ಕೊಂಡು ಬಿಟ್ಟಿರ್ತೀನಿ. ಅಲ್ಲಿವರೆಗೂ ನನ್ನ ಶರಣಾರ್ಥಿಗಳು.